ವಾಲೆಟ್ ಅಂದರೆ ಏನಂತ ಈಗ ಅರ್ಥ ಆಗುತ್ತೆ? ಅನ್ನೇಮ್ಡ್ ವಾಲೆಟ್ಸ್ ಅಂದರೆ ಏನಂತ ಆಗುತ್ತೆ? ಬಿಟ್ ಕರೆನ್ಸಿ ಎಕ್ಸ್ಚೇಂಜಸ್ ಅಂದರೆ ಏನು ಅರ್ಥ ಆಗ್ತಾ ಇದೆ? ಪಾಪ ಇಂಥವ್ರಿಗೆ ತಂದು ಇವರಿಗೆ ಪಂಚನಾಮಕ್ಕೆ ಸಾಕ್ಷಿ ಹೇಳಕ್ಕೆ ಹೇಳ್ತಾರೆ. ಇಲ್ಲೇನಾಗುತ್ತೆ ಅಂದರೆ, ಇಲ್ಲಿ ಭಾಳ ಸ್ಪಷ್ಟವಾಗಿ ಏನು ಹೇಳ್ತಾರೆ ಅಂದರೆ, ಈ 31 ಕಾಯಿನನ್ನು ನಾವು ವಶ ಪಡಿಬೇಕಂದ್ರೆ ಪಾಸ್ವರ್ಡನ್ನು ಚೇಂಜ್ ಮಾಡಬೇಕು. ವಿಟ್ನೆಸ್ ಆಗಿ ಕರೆಸ್ತಾರೆ ಪಂಚನಾಮ ಮಾಡೋಕ್ಕೆ. ಪಂಚನಾಮ ಏನಂದ್ರೆ, ಆ 31.8 ಬಿಟ್ ಕಾಯಿನ್ ಏನು ಸಿಗುತ್ತಲ್ವಾ, 31 ಬಿಟ್ ಕಾಯಿನ್ಗಳು ನಾವು ಸೇಫ್ ಕಸ್ಟಡಿಗೆ ತಗೋಬೇಕು ಅಂದ್ರೆ ಅದರದ್ದು ಪಾಸ್ವರ್ಡ್ ಚೇಂಜ್ ಮಾಡಬೇಕು. ಆ ಪಾಸ್ವರ್ಡ್ ಚೇಂಜ್ ಮಾಡಬೇಕಿಗೆ ಸಾಕ್ಷಿ ಬೇಕು ನಮಗೆ ಅಂದ್ಬಿಟ್ಟು ಇವ್ರು ಕರೆಸೋದು. ಸೊ ಅವ್ರೇನು ಹೇಳ್ತಾರೆ, ಪಾಸ್ವರ್ಡ್ ಅನ್ನ ಅವರು ಅದ್ರ ಜೊತೆಗೆ ಇನ್ನೊಂದು ಯಾವುದೋ ಗ್ರೂಪ್ ಸೈಬರ್ ಐಡಿ ಟೆಕ್ನಾಲಜಿ ಅಂದ್ಬಿಟ್ಟು ಒಂದು ಸಂಸ್ಥೆಗೆ ಕರ್ತಾರೆ. ಅಪರೆಂಟ್ಲಿ ದೇ ಆರ್ ಸೈಬರ್ ಎಕ್ಸ್ಪರ್ಟ್ಸ್, ಈ ಕ್ರಿಪ್ಟೋನಲ್ಲಿ ಅವ್ರ ಎಕ್ಸ್ಪರ್ಟ್ಸ್ ಅಂತ ಇದ್ದಾರೆ. ಯಾವ ಮಾನದಂಡದ ಮೇಲೆ ಅವ್ರಿಗೆ ಕರೆಸಿದ್ದಾರೆ ಅದು ನನಗೆ ಮಾಹಿತಿ ಇಲ್ಲ. ಆದರೆ ಅವರು ಕೂಡ ಹೇಳ್ತಾರೆ, ಈ ವಾಲೆಟ್ನ ಪಾಸ್ವರ್ಡನ್ನು ನಾವು ಚೇಂಜ್ ಮಾಡಿಬಿಟ್ಟಿದ್ದೀವಿ, ಅದು ಒಂದು ಪೇಪರ್ನಲ್ಲಿ ಬರೆದ್ಬಿಟ್ಟು ಸೀಲ್ ಮಾಡಿ ವ್ಯಾಕ್ ಸೀಲ್ ಹಾಕಿ ಇನಿಷಿಯಲ್ SS ಅಂತ ಹಾಕಿದ್ದೀವಿ ಅಂತ ಹೇಳ್ತಾರೆ. ಅದನ್ನ ಹ್ಯಾಂಡ್ ಓವರು ಪೊಲೀಸ್ ಅವರಿಗೆ ಮಾಡ್ತಾರೆ. ಸೊ ಇದು ಮೊದಲನೇ ಪಂಚನಾಮ. ಇದಾದ ನಂತರ ಏನಾಗುತ್ತೆ, 11th January 2021 ಶ್ರೀಕೃಷ್ಣಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅಷ್ಟರಲ್ಲಿ ಗೋಪಾಲ್ ರಮೇಶ್ ಅವರು, ಯಾರು ಶ್ರೀಕಿ ಅವರ ತಂದೆ, ಅವರು ಒಂದು ಅಪ್ಲಿಕೇಶನ್ ಹಾಕ್ತಾರೆ ಅಂಡರ್ ಸೆಕ್ಷನ್ 191C. ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ಅವರ ಅಪ್ಲಿಕೇಶನ್ ತಾವು ನೋಡಬೇಕು, ಭಾಳ ತಮಗೆ ಆಶ್ಚರ್ಯ ಆಗ್ಬೋದು. ದ ಪೆಟಿಷನರ್, ಐ ಆಮ್ ಅಗೇನ್ ಒನ್ ಪ್ಯಾರ ಓದ್ತಾ ಇದ್ದೀನಿ. ದ ಪೆಟಿಷನರ್ ಬೀಯಿಂಗ್ ದ ಫಾದರ್ ಆಫ್ ದ ಅಕ್ಯೂಸ್ಡ್ ದಟ್ ಹೀ ಹ್ಯಾಸ್ ಕ್ರೆಡಿಬಲ್ ಅಂಡ್ ರಿಲಯಬಲ್ ಇನ್ಫಾರ್ಮೇಶನ್ ದಟ್ ದ ರೆಸ್ಪಾಂಡೆಂಟ್ಸ್ ಅಟ್ ದ ಬಿಹೆಸ್ಟ್ ಅಂಡ್ ಅನ್ಲಾಫುಲ್ ಆರ್ಡರ್ಸ್ ಹ್ಯಾವ್ ಬೀನ್ ಅಡ್ಮಿನಿಸ್ಟ್ರಿಂಗ್ ದ ಪೆಟಿಷನರ್ ಸನ್ ಶ್ರೀಕೃಷ್ಣ ವಿತ್ ಎಕ್ಸೆಸಿವ್ ಮೈಂಡ್ ಆಲ್ಟರಿಂಗ್ ಡ್ರಗ್ಸ್ ಸ್ಪೆಸಿಫಿಕಲಿ ಆಲ್ಪ್ರೋಝೋಲಮ್ ವಿಚ್ ಇಸ್ ಅ ಪ್ರೋಹಿಬಿಟೆಡ್ ಡ್ರಗ್ ಅಂಡ್ ದೇರ್ ಫೋರ್ ಸಾಟ್ ಕಾಗ್ನಿಸನ್ಸ್ ಟು ಬಿ ಟೇಕನ್ ಅಗೇನ್ಸ್ಟ್ ಆಲ್ ಅಫಿಷಿಯಲ್ಸ್ ಹೂ ಹ್ಯಾವ್ ಕಮಿಟೆಡ್ ವೇರಿಯಸ್ ಒಫೆನ್ಸಸ್ ಅಂಡರ್ ದ NDPS ಆಕ್ಟ್ ಆಸ್ ಆಲ್ಸೋ ಅಂಡರ್ ದ IPC. ಅಪ್ಲಿಕೇಶನ್ ಕೊಡ್ತಾರೆ ಮ್ಯಾಜಿಸ್ಟ್ರೇಟಿಗೆ, ಶ್ರೀಕಿ ಅವ್ರ ತಂದೆ, ನನ್ನ ಮಗನಿಗೆ ಅಧಿಕಾರಿಗಳು ಜೈಲ್ನಲ್ಲಿದ್ದಾಗ, ಪೊಲೀಸ್ ಕಸ್ಟಡಿನಲ್ಲಿದ್ದಾಗ ಮಾದಕ ವಸ್ತುಗಳು ಕೊಡ್ತಾ ಇದ್ದಾರೆ, ಅವರೇ ಅಡ್ಮಿನಿಸ್ಟರ್ ಮಾಡ್ತಾ ಇದ್ದಾರೆ, ಎಸ್ಪೆಷಲಿ ಆಲ್ಪ್ರೋಝೋಲಾಮ್ ಅಂತ, ಇದು ಪ್ರಿಸ್ಕ್ರೈಬ್ಡ್ ಡ್ರಗ್, ಇಟ್ ಈಸ್ ನಾಟ್ ಅವೈಲೇಬಲ್ ಅಕ್ರಾಸ್ ದ ಕೌಂಟರ್, ಮೆಡಿಕಲ್ ಶಾಪಿಗೆ ಹೋಗಿ ಕೇಳಿದ್ರೆ ಕೊಡೋರಲ್ಲ, ಪ್ರಿಸ್ಕ್ರಿಪ್ಷನ್ ಇರಬೇಕು ಡಾಕ್ಟರ್ದು. ಮತ್ತೆ ಮೈಂಡ್ ಆಲ್ಟರಿಂಗ್ ಡ್ರಗ್ಸ್ ಅಂದರೆ ಏನರ್ಥ? ಮ್ಯಾಜಿಸ್ಟ್ರೇಟ್ ಅವರು ನೆಕ್ಸ್ಟ್ ಡೇ ಅವ್ರಿಗೆ ಕೇಳ್ತಾನೆ ಶ್ರೀಕಿಗೆ, 11th January ಏನಪ್ಪ ನೀನು ಕಸ್ಟಡಿನಲ್ಲಿದ್ದಾಗ ನೀನು ಈ ಆಲ್ಪ್ರಾಝೋಲಾಮನ್ನ ನೀನು ಸೇವಿಸಿದೀಯಾ ಅಂತ ಕೇಳಿದಾಗ ಹೌದು ಅಂತ ಹೇಳ್ತಾರೆ. ಇಟ್ ಈಸ್ ಹೀ ಹಿಮ್ಸೆಲ್ಫ್ ಟೆಲ್ಸ್ ಇಟ್ ಟು ದ ಮ್ಯಾಜಿಸ್ಟ್ರೇಟ್ ದಟ್ ಯಸ್ ಐ ಹ್ಯಾವ್ ಬೀನ್ ಗಿವನ್ ಡ್ರಗ್ಸ್, ಐ ಹ್ಯಾವ್ ಬೀನ್ ಗಿವನ್ ಆಲ್ಪ್ರಾಝೋಲಾಮ್. ಹೇಗೆ ಇದು ಸಾಧ್ಯ? ಪೊಲೀಸ್ ಕಸ್ಟಡಿನಲ್ಲಿದ್ದಾಗ ಪೊಲೀಸ್ ಅವರೇ ಕೊಡ್ತಾ ಇದ್ದಾರೆ ಅಂತ ಅವ್ರ ತಂದೆಯವರು ಹೇಳ್ತಾ ಇದ್ದಾರೆ, ಮ್ಯಾಜಿಸ್ಟ್ರೇಟ್ ಮುಂದೆ ಫೈಲ್ ಮಾಡ್ತಾರೆ, ಮ್ಯಾಜಿಸ್ಟ್ರೇಟ್ ಅವ್ರು ಕೇಳ್ತಾರೆ, ಅವನು ಒಪ್ಕೋತಾರೆ. ಅದಾದ್ಮೇಲೆ ಟೇಕಿಂಗ್ ದಟ್ ಇನ್ ಟು ಕನ್ಸಿಡರೇಷನ್, ಮ್ಯಾಜಿಸ್ಟ್ರೇಟ್ ಅವರು ಇವ್ರದ್ದು ಬ್ಲಡ್ ಸ್ಯಾಂಪಲ್ಲು ಮತ್ತು ಯೂರಿನ್ ಸ್ಯಾಂಪಲ್ ತಗೋಬೇಕು ಅಂತ ಹೇಳ್ತಾರೆ ಶ್ರೀಕಿದು 11th January. ಹ್ಯಾವ್ ಯು ಅದನ್ನು ಹೇಳ್ಬಿಡ್ತೀನಿ ನಾವು, ಯಾಕೆ ಸುಮ್ಮನೆ ಅಲ್ಲ ಅವ್ರಿಗೆ ತಗೊಳಕಾಗುತ್ತೆ, ಅವ್ನು ಜೈಲ್ ಕಸ್ಟಡಿನಲ್ಲಿದ್ದಾನೆ. ಇಲ್ಲ ಕೇಳಿ, ಒಂದು ವಿಷಯ ಕೇಳ್ಬಿಡಿ, ಆಸ್ ಪರ್ ದ ರಿಕ್ವೆ ಈಗ ಅವ್ರೇನು ಹೇಳ್ತಾ ಇರೋದು, ಅಧಿಕಾರಿಗಳು ಅಡ್ಮಿನಿಸ್ಟರ್ ಮಾಡ್ತಾ ಇದ್ದಾರೆ, ನನಗೆ ಮಾಹಿತಿ ಇದೆ ಅಂತ ಅವ್ರ ತಂದೆ ಹೇಳ್ತಾ ಇರೋದು. ಆಯ್ತಾ, ಅದಾದಮೇಲೆ ಮ್ಯಾಜಿಸ್ಟ್ರೇಟ್ ಅವ್ರು ಕೇಳ್ತಾರೆ, ಆಸ್ ಪರ್ ದ ರಿಕ್ವೆಸ್ಟ್ ಆಫ್ ದ ಲರ್ನೆಡ್ ಕೌನ್ಸಿಲ್ ಫಾರ್ ಅಕ್ಯೂಸ್ಡ್, ಅಗೇನ್ ಕೋರ್ಟ್ ಕ್ವೆಶ್ಚನ್ ದ ಅಕ್ಯೂಸ್ಡ್
ಹ್ಯಾವ್ ಯು ಕನ್ಸ್ಯೂಮ್ಡ್ ಆಲ್ಪ್ರೋಜೋಲಾಮ್ ಟು ರಿಪ್ಲೈ ದಿಸ್ ಕ್ವೆಶ್ಚನ್ ಅಕ್ಯೂಸ್ ಸಬ್ಮಿಟೆಡ್ ದಟ್ ಹಿ ಹ್ಯಾಡ್ ಆಲ್ಪ್ರೋಜೋಲಾಮ್ ಡ್ಯೂರಿಂಗ್ ಪೊಲೀಸ್ ಕಸ್ಟಡಿ. ಅಂದ್ರೆ ಅವ್ರು ಪೊಲೀಸ್ ಕಸ್ಟಡಿದಲ್ಲಿ ಇದು ಅವನು ಹೊರಗಡೆ ಹೋಗಿ ತರೋಕ್ಕಾಗಲ್ಲ, ಪ್ರಿಸ್ಕ್ರಿಪ್ಷನ್ ತರೋಕ್ಕಾಗಲ್ಲ, ಮೆಡಿಸಿನ್ ಇದು ಡ್ರಗ್ಗು ತರೋಕ್ಕಾಗಲ್ಲ, ಮತ್ತೆ ಹೇಗೆ ಸಿಗ್ತಾ ಇದೆ? ಈಗ ಯೂರಿನ್ ಟೆಸ್ಟು ಮತ್ತು ಬ್ಲಡ್ ಟೆಸ್ಟು ಮಾಡಿ ಅಂತ ಇವ್ರು ಕಳಿಸ್ಕೊಟ್ರೆ ವಿಕ್ಟೋರಿಯಾನಲ್ಲಿ, ಇವ್ರು ಹೋಗಿರೋದು ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆಗೆ ಹೋಗ್ತಾರೆ. ಅಲ್ಲಿ ಭಾಳ ಪೆಕ್ಯುಲಿಯರ್ ಆಗಿ ಕೇಳೋದೇನು ಗೊತ್ತಾ, ಇವರು ಪೇಷಂಟ್ ನೀಡ್ಸ್ ಸ್ಟಮಕ್ ವಾಶ್ ಟು ರೂಲ್ ಔಟ್ ಪಾಯ್ಸನಿಂಗ್, ನಂಬರ್ ಒನ್ ಪಾಯಿಂಟ್. ನಂಬರ್ ಟೂ, ನೀಡ್ಸ್ ಯೂರಿನ್ ಆ್ಯಂಡ್ ಬ್ಲಡ್ ಆಲ್ಪ್ರೋಟೋಪ್ಲಾಸಮ್ ಲೆವೆಲ್ ಟು ಬಿ ಅಸೆಸ್ಡ್, ಪೇಷಂಟ್ ರೆಫರ್ ಟು CMO ವಿಕ್ಟೋರಿಯಾ ಹಾಸ್ಪಿಟಲ್. ಈಗ CCBಯಲ್ಲಿರ್ಬೋದು ಅಥವಾ ಬೇರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಬ್ಲಡ್ ಸ್ಯಾಂಪಲ್ಲು ಯೂರಿನ್ ಸ್ಯಾಂಪಲ್ ಎಲ್ಲಿ ತರಬೇಕಂತ ಗೊತ್ತಿಲ್ವಾ? ಆಮೇಲೆ ಹೂ ಇಸ್ ಸಜೆಸ್ಟಿಂಗ್ ಸ್ಟಮಕ್ ವಾಶ್ ಟು ರೂಲ್ ಔಟ್ ಪಾಯ್ಸನಿಂಗ್ ಅಂದರೆ ಏನರ್ಥ? ಅಂದರೆ ವಾಸ್ ಈ ಬೀಯಿಂಗ್ ಪಾಯ್ಸನ್ಡ್ ವೆನ್ ಹಿ ವಾಸ್ ಇನ್ ಪೊಲೀಸ್ ಕಸ್ಟಡಿ? ಸ್ಟಮಕ್ ವಾಶ್ ಏನಕ್ಕೆ ಅಗತ್ಯ ಆಯಿತು? ಮ್ಯಾಜಿಸ್ಟ್ರೇಟ್ ಅವರು ಕ್ಲಿಯರ್ ಆಗಿ ಒಂದು ಲೈನಲ್ಲಿ ಹೇಳಿದ್ದಾರೆ, ಬ್ಲಡ್ಡು ಯೂರಿನ್ ಸ್ಯಾಂಪಲ್ಲು. ಸ್ಟಮಕ್ ವಾಶ್ ಯಾಕೆ ಬೇಕಾಗಿತ್ತು ಅದು ಗೊತ್ತಿಲ್ಲ. ಆಮೇಲೆ ಅವ್ರೇನು ಹೇಳ್ತಾರೆ ಅಲ್ಲಿ ಅಂಥ ದೊಡ್ಡ ಸಂಸ್ಥೆಗೆ ಹೋದಾಗ ಅವ್ರೇನು ಹೇಳ್ತಾರೆ ಗೊತ್ತಾ? ಆಸ್ ದಿಸ್ ಹಾಸ್ಪಿಟಲ್ ಇಸ್ ಅ ಕೋವಿಡ್ ಹಾಸ್ಪಿಟಲ್, ದ ಅಬೌವ್ ಮೆನ್ಷನ್ ಟೆಸ್ಟ್ ವಿಲ್ ನಾಟ್ ಬಿ ಪರ್ಫಾರ್ಮ್ಡ್ ಇನ್ ದ ಹಾಸ್ಪಿಟಲ್ಸ್ ರೆಗ್ಯುಲರ್ಲಿ. ಯೂಶಲಿ ಸಚ್ ಟೆಸ್ಟ್ ಆರ್ ಪರ್ಫಾರ್ಮ್ಡ್ ಇನ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್, ಸೊ ರೆಫರಿಂಗ್ ದ ಪೇಷಂಟ್ ಟು ಹೈಯರ್ ಸೆಂಟರ್. ಹಿಂಗೆ ಒಂದಿನ ಕಾಲ ಕಳೀತಾರೆ. ಐ ಮೀನ್ ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್ ಅವರಿಗಿರ್ಬೋದು, CCBಗಿರ್ಬೋದು, CID ಗಿರ್ಬೋದು, ಪೊಲೀಸ್ ಇಲಾಖೆಗಿರ್ಬೋದು, ನಾವು ಯೂರಿನ್ ಸ್ಯಾಂಪಲ್ ಎಲ್ಲಿ ತಗೋಬೇಕು, ಯಾವ ಲ್ಯಾಬಿಗೆ ಕಳಿಸ್ಬೇಕು ಅಂತ ಅವ್ರಿಗೆ ಗೊತ್ತಿರಲ್ವಾ? ಇಷ್ಟೊಂದು ಕೇಸಸ್ ಹ್ಯಾಂಡಲ್ ಮಾಡ್ತಾರೆ, ಬಟ್ ಇದು ಯಾಕೆ ಆಗಿಲ್ಲ ಅಂತ ಇನ್ನೂ ಕೂಡ ಗೊತ್ತಿಲ್ಲ. ಅದಾದಮೇಲೆ 12 January 2021 ಇವರ ತಂದೆಯವರು ಏನು ಅಪ್ಲಿಕೇಶನ್ ಇದೆ, ರಿಟ್ ಪೆಟಿಷನ್ ಹಾಕ್ತಾರೆ. ರಿಟ್ ಪೆಟಿಷನ್ ಶ್ರೀಕಿ ಸರೆಂಡರ್ ಆಗಿರೋದ್ರಿಂದ ಹಿಡಿದು